ಪುರಸಭಾ ಸದಸ್ಯ ಪವಿತ್ರ ರಘು ಹಾಗೂ ಸಂಸದ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಆಹಾರ ಕಿಟ್ ವಿತರಣೆ ಮಾಡಿದರು. ಆನೇಕಲ್ ಪಟ್ಟಣದ ರಾಘವೇಂದ್ರ ಭವನ ಹೋಟೆಲ್ ಹಿಂಭಾಗದಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ 20 ಮತ್ತು 12ನೇ ವಾರ್ಡ್ನಲ್ಲಿ ಅವಶ್ಯಕತೆ ಇರುವ 100 ಸಾರ್ವಜನಿಕರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಪವಿತ್ರ ರಘುರವರು 2 ವಾರ್ಡ್ಗಳಲ್ಲಿ ಆಹಾರ ಕಿಟ್ಗಳ ಅವಶ್ಯಕತೆ ಇರುವವರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಕೆಲವು ಸ್ನೇಹಿತರ ಸಹಾಯವನ್ನು ಪಡೆದು ಪ್ರತಿಯೊಬ್ಬರಿಗೂ ಸುಮಾರು 400 ಜನಕ್ಕೆ ದಿನಸಿ ಕಿಟ್ ವಿತರಣೆ ಮಾಡಿದ್ದೇವೆ ಎಂದು ಹೇಳಿದರು. ಕೊನೆ ಪಕ್ಷದಲ್ಲಿ ಪುರಸಭಾ ಸದಸ್ಯರಾದರೂ ನಮಗೆ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿದರು ಎಂದು ಸಂತಸ ಪಟ್ಟ ವಾರ್ಡ್ನ ಸದಸ್ಯರು. ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಸಂಸದ ಎ ನಾರಾಯಣ ಸ್ವಾಮಿ, ಮಾಜಿ ಪುರಸಭಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಬಿ ನಾಗರಾಜು, ಬಿಜೆಪಿ ಮುಖಂಡರಾದ ಟಿವಿ ಬಾಬು, ಕರ್ಪೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ರಾಜು ಹಾಗೂ ಇನ್ನಿತರರು ಹಾಜರಿದ್ದರು. ನಮ್ಮ 12 ಮತ್ತು 20 ವಾರ್ಡ್ನಲ್ಲಿ ನಮ್ಮ ಪವಿತ್ರ ರಘುರವರು ದಿನಸಿ ಕಿಟ್ಗಳನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಒಂದು ಆಹಾರದ ಕಿಟ್ಗಳನ್ನು ಕೊಡುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ತಾಲೂಕಿನ ಮಣ್ಣಿನ ಮಗ ಮತ್ತು ಚಿತ್ರದುರ್ಗದ ಸಂಸದರಾಗಿರ್ತಕ್ಕಂತಹ ನಾರಾಯಣಸಮ್ಮಣ್ಣನವರು, ಜಿನ್ನೂರು ರಾಜಣ್ಣವರು, ಅದೇ ರೀತಿ ನಾರಾಯಣಪ್ಪನವರು, ಇದೇ ರೀತಿ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಇಲ್ಲಿನ ಎಲ್ಲ ಯಾರು ಅಗತ್ಯಕ್ಕೆ ಆಹಾರ ಕಿಟ್ಗಳನ್ನು ಅವಶ್ಯಕತೆ ಇದೆಯೋ ಅಂಥವರಿಗೆ ಕೊಡುವಂಥ ಕಾರ್ಯವನ್ನು ಈ ಒಂದು ಮನೆ ಮನೆಗೆ ಹೋಗಿ ಅವರನ್ನು ಗುರುತಿಸಿ ಈ ಒಂದು ಜಾಗಕ್ಕೆ ಕರೆತಂದು ಅವರಿಗೆ ಮನೆಗೆ ಬಾಗಿಲಿಗೆ ಮುಟ್ಟಿಸುವಂಥ ಕಾರ್ಯವನ್ನು ಈ ನಮ್ಮ ಪವಿತ್ರ ಆರೋಗ್ಯವರು ಮಾಡಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಯಾರು ಈ ಒಂದು ವಾರ್ಡ್ನಲ್ಲಿ ಫುಡ್ ಕಿಟ್ಗಳಿಗೆ ಅವಶ್ಯಕತೆ ಇದೆ ಅಂತ ಹೇಳಿದಾಗ ನಾನು ಬೇಕಾದರೆ ಅವರಿಗೆ ಸಹಕಾರವನ್ನು ಕೊಡುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಇದ್ದೇನೆ. ಸೊ ಈ ಒಂದು 2ನೇ ಅಲೆ ಮಹಾಮಾರಿ ಏನು ಕೊರೋನಾ ಬಂತು ಎಲ್ಲರಿಗೂ ತುಂಬ ಕೆಲಸದ ಒಂದು ಅಭಾವ ಇರುವುದರಿಂದ ಸೊ ಸಂಕಷ್ಟಕ್ಕೀಡಾಗಿದ್ದಾರೆ. ಸೊ ಅವರಿಗೆ ಅವನ್ನೆಲ್ಲ ನಾವು ಒಂದು ಉತ್ತಮ ಸಮಾಜಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿದ್ದೀವಿ ನಾವೆಲ್ಲರೂ ಹಂಚ್ಕೊಂಡು ತಿನ್ನುವಂಥ ಒಂದು ಕಾರ್ಯವನ್ನು ಹಾಕಬೇಕು ಅಂತೇಳಿ ಹೇಳ್ತಾರೆ. ಎಡಗೈಗೂ ಗೊತ್ತಾಯಿತು ಕೆಲಸ ಮಾಡ್ತಾ ಇದ್ರು, ಈಗ ಆತಂಕ ದೂರ ಆಗಿದೆ, ಎಲ್ಲ ಕಾರ್ಯಕರ್ತರು ಹೊರಗಡೆ ಬರ್ತಾರೆ, ಸಂಘಟನೆ ಮಾಡ್ತಾರೆ, ಸಮಾಜ ಕೆಲಸವನ್ನು ಮಾಡ್ತಾರೆ. ಸರ್, ದೇವಿ ಶೆಟ್ಟಿ ಅವರ ಸಲಹಾ ಸಮಿತಿ ಇವತ್ತೊಂದು ವರದಿ ಕೊಟ್ಟಿದೆ, 3.5 ಲಕ್ಷ ಜನ ಮಕ್ಕಳಿಗೆ ಸೋಂಕು ಹರಡುವ ಸಾಧ್ಯತೆ ಇದೆ ಅಂತ. ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಅಥವಾ ಕೇಂದ್ರ ಮಂತ್ರಿ WHO ಒಂದು ಡೈರೆಕ್ಷನ್ಸ್ ಅನ್ನು ಕೊಡ್ತಾರೆ, ಮಕ್ಕಳ ತಜ್ಞರು ಮತ್ತು ಕೇಂದ್ರ ಮತ್ತು ರಾಜ್ಯದಲ್ಲಿ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವ ಬೀರೋದಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ICMR ಇನ್ನೂ ಯಾವುದೋ ಡೈರೆಕ್ಷನ್ಸ್ ಕೊಟ್ಟಿಲ್ಲ, ಯಾವುದೋ ಪ್ರೋಟೋಕಾಲನ್ನು ನಿರ್ಧಾರ ಮಾಡಿಲ್ಲ. ಈ ಮಧ್ಯೆ ನಮ್ಮ ದೇವಿ ಶೆಟ್ಟಿಯವರು ಅವರ ವರದಿಯಂತೆ 1.5 ಲಕ್ಷ ಮಕ್ಕಳಿಗೆ ಕೋವಿಡ್ ಆಗ್ಬೋದು, ಮುನ್ನೆಲೆಯಲ್ಲಿ ಮಕ್ಕಳಿಗೆ ICU ಬೆಡ್ಗಳನ್ನು ತಯಾರು ಮಾಡ್ತೀವಿ ಅಂತ ಹೇಳಿದರೆ ಈಗಾಗಲೇ ಎಲ್ಲ ಕಡೆ ಚರ್ಚೆ ನಡೀತಾರೆ. ನಾನು ಇವತ್ತು DCO ಅಂತ ಮಾತಾಡಿ ಬೆಳಗ್ಗೆ ನಾನು ಮಾತಾಡಿ ನಾನು ಏನು ಮೊನ್ನೆ ಕೂಡಲಲ್ಲಿ ನಾನು ಅವರದು ತಿಂಗಳಲ್ಲಿ ಏನು ಮಾಡಿದ್ವಿ ಅಥವಾ ನಿಮ್ಮೆಲ್ಲಾದರೂ 100 ಮಾಡಿ ಅಥವಾ ತಿಂಗಳಲ್ಲಿ ಈಗಾಗಲೇ ನಾನು ಸ್ವಾಮೀಜಿಗಳ ಹತ್ರ ಮಾತಾಡಿದ್ದೀನಿ ಅಂತ ಕೇಳಿದಾಗ DCO ಸರ್ ನನ್ನ ಹತ್ರ ಆ ಇನ್ಸ್ಟಿಟ್ಯೂಷನಲ್ಲಿ ಬಂದಿದ್ದು ಮಾತಾಡಿದ್ದೇನೆ, ಖಂಡಿತವಾಗ ಅಲ್ಲೇ ಪ್ರಾರಂಭ ಮಾಡೋಣ, ನಿಮ್ಗೆ ಏನು ಬೇಕು ಕೇಳಿ ನಾನು ಸಹಕಾರ ಕೊಡ್ತೀನಿ DCO ಹೇಳಿದ್ದೇನೆ. ಅದ್ರ ಜೊತೆಗೆ ನಾನು ಕಿರಣ್ ಮಂಜುನ ಮತ್ತು ಆಕ್ಸಿಜನ್ ಹೇಳಿದ್ದೆ, ನಾನು ಅವರು ಆನೆಕಲ್ ತಗೊಂಡು ಮಾಡಿ ಅಂತ ಹೇಳಿದ್ದೆ, ನಾನು ಅವ್ರಿಗೆ 40 ಲಕ್ಷ ಮಾಡು ಅಂತ ಹೇಳಿದೆ, ಬಟ್ 20 ಲಕ್ಷ ಮಾಡ್ತಾಯಿದ್ದಾರೆ ಅವರು, ಅದು ಸರಿ ಇಲ್ಲ. ಅದನ್ನು ಆದರೂ ಯಾರೋ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಅಡ್ವೈಸ್ ಮಾಡಿದ್ದಾರೆ, ಅದನ್ನ ಮಾಡ್ತಾಯಿದ್ದಾರೆ. ಅಲ್ಲಿಗೆ ಏನು ಬೇಕೋ ಮಕ್ಕಳಿಗೆ ತಯಾರಾಗೋದಕ್ಕೆ ನಾನು ಸಹಕಾರ ಕೊಡ್ತೀನಿ ಅಂತ ಮಾತನ್ನು DCO ಅವ್ರಿಗೆ 11:20 ಮಾತಾಡಿದ್ದೆ. ಆ ಕೆಲಸ ಮಾಡ್ತೇವೆ. ನಮ್ಮ ತಾಲೂಕಲ್ಲಿ ಸಹ ಇಡೀ ರಾಜ್ಯದಲ್ಲಿ ತಯಾರಿ ಆಗ್ತಾಯಿದೆ. ನನ್ನ ದುರ್ಗದಲ್ಲಿ ಈಗಾಗಲೇ 100 ಮಕ್ಕಳಿಗೆ ಏನು ಬೇಕೋ ಅದು ಮಾಡಿಸ್ತಾ ಇದ್ದೀನಿ, ಎಲ್ಲ ಕಡೆ ತಯಾರಿ ನಡೀತಾ ಇದೆ. ಆನೇಕಲ್ ವರದಿಗಾರರು ಆನಂದ್ ಕುಮಾರ್.